मैं तैयार आ रहा। हेलो ನಿಮ್ಮನ್ನ ಏನಕ್ಕೆ ಹೋಲಿಸ್ಲಿ? ಕೋತಿಗೋಲ್ಸಿದ್ರೆ ಕೋತಿಗೆ ಅವಮಾನ, ಕತ್ತೆಗೆ ಹೋಲಿಸಿದ್ರೆ ಕತ್ತೆಗೆ ಅವಮಾನ, ನಾಯಿಗೆ ಹೋಲಿಸಿದ್ರೆ ನಾಯಿಗೆ ಅವಮಾನ, ಅಂತ ಜನ್ಮಗಳು ನೀವು ಯಾಕೋ ನನ್ ಪ್ರಾಣ ತಿಂತೀರಿ? ಇಲ್ಲ ಯಾರತ್ರ ಹೇಳದ್ಮೇಲೆ ಏನು ನಿಮ್ಗೆ? ಸ್ವಲ್ಪ ಆದ್ರೂ ಸ್ವಾಭಿಮಾನ ಬಿಡ್ವಾ? ಏ, ನಾ ಬೈಯೋ ಬೈದಾಟಕ್ಕೆ ಬಂದು ಹೊಡಿಯೋ ಅಷ್ಟು ಕೋಪ ಬರಬೇಕು. ಕೋಪನೇ ಬರಲಿಲ್ಲ ಅಂದ್ರೆ ಎಂತ ಬದುಕೋ ನಿಮ್ದೆಲ್ಲ? ಥೂ ತೈರಿ ಯಾರ ಹತ್ರ ಏನ್ ಹೇಳಿದ್ರು ನಮ್ಗೆ ಆಶೀರ್ವಾದ. ಅಯ್ಯೋ, ನಮ್ಮ ನಿಮ್ ಕಾಲ್ ಹಿಡಿದು ಬಿಡ್ತೀನಿ ಬಿಟ್ರು ನನ್ನ. ಏನದು ನಿಮ್ದು ಬದುಕು? ನಿಮ್ ಹತ್ರ ಮಾತಾಡದೆ ಅಂತ ಬದುಕು ಯಾರ ಹತ್ರ? ಎಲ್ಲರಿಂದ ದೂರ ಹೋಗೋಣ ಅಂತ ನಾನು ಯಾವ ಅಸ್ತ್ರ ಬಳಸಿದ್ನೋ ಅದೇ ನನಗೆ ಮಾರಕವಾಗ್ತಾ ಇದೆ. ಇಲ್ಲ ಯಾರ ಹತ್ರ, ಎಲ್ಲಾರು ನೀವು ಎಲ್ಲಾರು ಒಳ್ಳೇದ್ ಮಾಡ್ಬೇಕು ಅನ್ನೋ ನಿಮ್ಮ ಉದ್ದೇಶ ಇದೆ. ಭಗವಂತ ನಿಮ್ಗೆ ಆರು ಆರೋಗ್ಯ ಆಶೀರ್ವಾದ ಕೊಡ್ಲಿ ಅಂತ ಕೇಳ್ಕೊಂಡು ಬೇಗ ಹೇಳು ಆರ ಹತ್ರ. ನನ್ಗೆ ಒಂದು ನಾಲ್ಕು ಜನಕ್ಕೆ ಸೇವೆ ಮಾಡ್ಬೇಕು ಅನ್ನೋ ಮನೋಭಾವ ನನ್ಗೆ. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಏನು ಸಜೆಷನ್ ಕೊಡ್ಬೇಕು ತಾವು? ಓಕೆ, ನಾನು ನಿನ್ ಸೇವೆ ಮಾಡ್ತೀನಿ, ಮಾಡಿಸ್ಕೋತೀಯಾ? ನಾನ್ ಮಾಡ್ಬೇಕು ಸರ್. ಅರ್ಥ ಆಯ್ತಾ? ನಿನ್ ತರನೇ ಎಲ್ಲಾರು ಸ್ವಾಭಿಮಾನಿಗಳು. ಟೋಟಲ್ ಜಗತ್ತಲ್ಲಿ ಯಾರ ಹತ್ರ ಹೋಗ್ಬಿಟ್ಟು ನಾನು ನಿನ್ ಸೇವೆ ಮಾಡ್ತೀನಿ ಅಂದ್ರೆ ಬೇಡಪ್ಪ ಅಂತಾರೆ. ಯಾಕೆ ಹೇಳು? ಸೇವೆ ಮಾಡಿಸ್ಕೊಳ್ಳಕ್ಕೆ ಈ ಜಗತ್ತಲ್ಲಿ ಪ್ರಾಣಿ ಪಕ್ಷಿನೂ ರೆಡಿ ಇಲ್ಲ. ಈ ಒಂದು ಕಾಲು ಕೈ ಮುರಿದವ್ರಿಗೆ ಯಾರಾದ್ರೂ ಸೇವೆ ಮಾಡ್ತಿದ್ರೆ, ಅಯ್ಯೋ ನಿನ್ನ ಕೈಲಿ ಸೇವೆ ಮಾಡಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ದೇವ್ರೆ, ಇದ್ರ ಬದಲು ಸಾವಾದ್ರೂ ಬರಬೇಡ ಅಂತ ಅಂತಾರೆ. ಅಂದ್ರೆ ಸೇವೆ ಅನ್ನೋ ಪದ ಟೋಟಲ್ ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಎಲ್ಲೂ ಬರಲ್ಲ. ಇನ್ಯಾಕೋ ಸೇವೆ ಎಂದೇ ಬಿದ್ದಿದೀಯಾ? ಸೇವೆ ಮಧ್ಯ ಮಾತಾಡ್ತೀಯ ಪತಿ, ಮಧ್ಯ ಮಾತಾಡಿದ್ರೆ ಕಾಲ್ ಮುರಿದಾಕ್ಬಿಡ್ತೀನಿ. ಆಯ್ತಾ, ನೀನ್ ಇವಾಗ ಸೇವೆ ಮಾಡ್ಬೇಕು ಅಂತ ಒಂದು ವೃದ್ಧಾಶ್ರಮ ಮಾಡ್ಬೇಕು ಅಂತ ಅನ್ಕೋತೀಯ? ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಹಾನಿ ಮಾಡ್ತಾ ಇದೀಯ ಗೊತ್ತಾ? ವೃದ್ಧಾಶ್ರಮ ಮಾಡೋ ಬದಲು ಆ ವೃದ್ಧರ ಮಕ್ಕಳಿದಾರಲ್ಲ ಅವರಿಗೆ ಒದ್ದು ಬುದ್ಧಿ ಹೇಳು, ಏ ನಿಮ್ಮ ಅಪ್ಪ ಅಮ್ಮನ ರೋಡ್ಗೆ ಬಿಡ್ತೀಯನೋ ಅಂತ. ನಾಲ್ಕು ಮಾತು ಆ ವೃದ್ಧರಿಗೂ ಹೇಳು, ನಿನ್ ಚಿಕ್ಕ ವಯಸ್ಸಲ್ಲಿ ಬೀಡಿ ಸೇದ್ದೆ, ನಿನ್ ಮಗನಿಗೆ ಚಾ ಪಪರ್ಮೆಂಟ್ ತಂದ್ಕೊಟ್ಟಿದ್ರೆ ಅವನು ಇವತ್ತು ನಿನ್ಗೆ ಹಿಂಗ್ ಮಾಡ್ತಿದ್ನ ಅಂತ ಇಬ್ಬರಿಗೂ ಬುದ್ಧಿ ಹೇಳಿ ಒಟ್ಟಿಗೆ ಒಂದ್ ಮನೇಲಿ ಇರೋಂಗ್ ಮಾಡೋದು ಬಿಟ್ಟಿರಿ. ನೀನ್ ವೃದ್ಧಾಶ್ರಮ ಮಾಡಿದ್ರೆ ನಿನ್ ವೃದ್ಧಾಶ್ರಮ ಇದೆ ಅಂತ ಅಮೆರಿಕಾದಲ್ಲಿರೋರು ಕೂಡ ವೃದ್ಧಾಶ್ರಮದಲ್ಲಿ ಬಿಡ್ತಾ ಇದಾರೆ ಮಕ್ಕಳನ್ನ. ಎಲ್ಲಿ ಬಿಟ್ಟಿದಿರೋ ನಿಮ್ ತಾಯಿನ ಅಂದ್ರೆ ವೃದ್ಧಾಶ್ರಮದಲ್ಲಿ ಅಂತಾರೆ. ಯಾಕೆಂದ್ರೆ ನಮ್ ಅಮೆರಿಕಾಗ್ ಬರಕ್ ಇಷ್ಟ ಇಲ್ಲ ಅವ್ರಿಗೆ ಅಂತಾರೆ, ಲಂಡನ್ಗೆ ಬರಕ್ ಇಷ್ಟ ಇಲ್ಲ ಅಂತಾರೆ. ನಿಮ್ಮಂತ ಸೇವೆ ಮಾಡೋರು ಇರೋದ್ರಿಂದಾನೆ ಎಲ್ಲರೂ ಗ್ರಾಂಟೆಡ್ ಆಗಿ ತಗೋತಾರೆ. ಸುಮ್ಮನೆ ನೀನು ಏ ಸೇವೆ ಮಾಡ್ಬೇಕು ಅಂದ್ರೆ ಗಿಡ ನೆಡೋದಲ್ಲ, ಗಿಡ ರಕ್ಷಣೆ ಮಾಡೋದು. ಇವಾಗ ನಿನ್ ಮಗುನ ಯಾರಾದ್ರೂ ಎತ್ಕೊಡ್ತೀನಿ ಅಂದ್ರೆ ಬಿಡ್ತೀಯನಾ? ಹಂಗೆ ಮರಕ್ಕೂ ಅಷ್ಟೇ, ಮರಕ್ಕೆ ಬೇಕಾಗಿರೋದು ಮಾನವನಿಂದ ಆದ ಅನ್ಯಾಯದಿಂದ ರಕ್ಷಣೆ ಅಷ್ಟೇ. ಅದನ್ನ ಬೆಳೆಯೋಕ್ ಬಿಟ್ರೆ ಅದ್ರ ಮರಿಗಳು ಅದೇ ಹಾಕೊಳ್ಳುತ್ತೆ. ಜೇನು ಹುಳ ಮರಿಗಳು ನೀನ್ ಹಾಕ್ತೀಯನಾ? ಇಲ್ಲ. ಮತ್ತೆ ನೀನೇನ್ ಮರ ನೆಡೋದು? ಮರ ನೆಡೋದಕ್ಕಿಂತ ಇರೋ ಮರಗಳನ್ನ ಕಾಪಾಡ್ತಾ ಹೋದ್ರೆ ಅದು ವರ್ಷಕ್ಕೆ 300 ಬೀಜಗಳಾದ್ರೂ ಉಳ್ಕೊಳ್ಳುತ್ತೆ, ಲಕ್ಷಾಂತರ ಬೀಜದಲ್ಲಿ ಮರಗಳಾಗತ್ತೆ. ಸೀಲಿಂಗ್ ಅಲ್ಲೆಲ್ಲ ಅಲ್ಲದ ಮರ ಅಶ್ವತ್ಥ ವೃಕ್ಷಗಳಾಗತ್ತೆ ಅಂದ್ರೆ ಇಮ್ಯಾಜಿನ್ ಮಾಡು. ಮರಗಳು ಯಾರೋ ಹಾಕಿದ್ರು ಸೀಲಿಂಗ್ ಅಲ್ಲಿ ಹೋಗ್ಬಿಟ್ಟು ಅಶ್ವತ್ಥ ವೃಕ್ಷನ ಕಾಗೆಗಳು ಹಾಕಿರೋದು, ಅದರ ಕೆಲಸ ಅದು ಮಾಡ್ಕೋತಾ ಇದೆ ಪ್ರಕೃತಿ. ನೀನ್ ಯಾವನು ಹೇಳ್ತಾನೆ ನಾನು 500,000 ಮರ ನೆಟ್ಟಿದ್ದೀನಿ, 60,000 ಮರ ನೆಟ್ಟಿದ್ದೀನಿ, ನನ್ನ ನಾಯಿಗೆ ಆಹಾರ ಹಾಕ್ತೀನಿ, ನಾನು ಹಾಕ್ತಿದ್ರೆ ಇವತ್ತು ಹಾಕ್ತೇನೆ ನಾಳೆ ಹಾಕ್ತೇನೆ ನಾಡಿದ್ದು ಏನ್ ಮಾಡ್ತೀಯ? ಇದೆಲ್ಲ ಬೇಕಾಗಿರೋದು ನಾಯಿಗಳಿಗೆ ಆಹಾರದ ಕೊರತೆ ಆಗದ ಹಾಗೆ ನೋಡ್ಕೋಬೇಕು. ಅಂದ್ರೆ ನಮ್ಮಿಂದ ಮಾನವನಿಂದ ಆ ದುಃಖ ಬರದಂಗ್ ನೋಡ್ಕೋಬೇಕು. ಹೀಗೆ ಸೇವೆ ಅನ್ನೋ ಪದ ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಎಲ್ಲಾದ್ರೂ ತೋರಿಸ್ಬಿಡು. ನಿನ್ನ ಕೆಲಸ ನೀನ್ ಮಾಡೋದೇ ಜಗತ್ತಿಗೆ ನಿಜವಾದ ಸೇವೆ ಗೊತ್ತಾ? ಒಬ್ಬ ಲೈನ್ ಮ್ಯಾನ್ ತನ್ನ ಜಾಗದ ಎಲೆಕ್ಟ್ರಿಸಿಟಿ ಕಾಪಾಡಿದ್ರೆ ಅದು ಅವನ ಸೇವೆ. ಒಬ್ಬ ಸಂಬಳ ತಗೊಂಡ ಒಬ್ಬ ರೈಲ್ವೆ ಕೂಲಿ ತನ್ನ ಏರಿಯಾದಲ್ಲಿರೋ ಕಂಬಿ ಕಾಪಾಡಿದ್ರೆ ಅದೇ ಅವನ ಸೇವೆ. ನಿಮ್ ನಿಮ್ ಕೆಲಸ ನೀವು ಕರೆಕ್ಟ್ ಆಗಿ ಮಾಡ್ತಾ ಹೋಗಿ. ರಸ್ತೆಲಿ ಹೋಗ್ಬೇಕಂದ್ರೆ ಪರಿಸರಕ್ಕೆ ಸಹಾಯ ಮಾಡಿ. ಏನಾದ್ರೂ ಪರಿಸರಕ್ಕೆ ಹಾನಿ ಆಗಿದ್ರೆ ಅಷ್ಟಕ್ಕೂ ನೀವು ಇನ್ನೂ ಏನೋ ಮಾಡ್ಬೇಕು ಅಂದ್ರೆ ಇರುವೆಗಳಿಗೆ, ಯಾಕಂದ್ರೆ ಬೇಸಿಕ್ ಕ್ರೀಚರ್ಸ್ ಕ್ರಿಮಿಕೀಟಗಳು, ಈ ಜಗತ್ತನ್ನು ಕಾಪಾಡ್ತಾ ಇರೋ ಕ್ರಿಮಿಕೀಟಗಳು ಬೇಸಿಕ್.
ನಾವು ರಸ್ತೆ ಮನೆ ಅನ್ಕೊಂಡು ಅವುಗಳ ಜಾಗ ಆಕ್ರಮಿಸ್ಕೊಂಡಿದೀವಿ. ಬೆಂಗಳೂರು ನಾಗನೆಲೆ ಅಂತಾರೆ, ನಾಗರ ಬಾವಿ ಅಂತ ಸುಮ್ನೆ ಇಲ್ಲ ಅಲ್ಲಿ ಹೆಸರು. ನಾಗನೆಲೆ ಅಂದ್ರೆ ಬಾವಿ ತುಂಬಾ ನಾಗಗಳಿದ್ದಕ್ಕೆ ಅದಕ್ಕೆ ನಾಗರ ಬಾವಿ ಅಂತಾರೆ. ಪೂರ್ಣಯ್ಯನ ಕಾಲದಲ್ಲೇ ಗಾಬರಿ ಆಗ್ಬಿಟ್ರಂತೆ, ಇದೇನಿದು ಇಷ್ಟೊಂದು ಹಾವುಗಳು ಅಂತ. ಈಗಲೂ ನಾಗರ ಬಾವಿಲಿ ಮನೆ ಹತ್ರ ಹಾವು ಬರುತ್ತೆ. ಅವುಗಳನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದೀವಿ ನಾವು ಕಾಂಪೌಂಡ್ಗಳಾಕಿ, ಕಾರ್ ಪಾರ್ಕಿಂಗ್ ಎಲ್ಲ ಮರಗಳನ್ನು ಕಡಿದಿದೀವಿ. ಮನುಷ್ಯನಿಂದ ಆಗ್ತಾ ಇರೋ ಹಾನಿಯನ್ನು ನಿಲ್ಲಿಸಿದ್ರೆ ಪ್ರಕೃತಿ ಬೆಳೆಯೋ ಫಾಸ್ಟ್ ಗೆ ನೀವೆಲ್ಲ ತತ್ತರಿಸಿ ಹೋಗ್ತೀರಿ. ಈ 2007 ಗ್ಯಾಸ್ ಸಪ್ಲೈ ಶುರು ಮಾಡಿದ್ದು ಬರೀ 4-5 ವರ್ಷ, ಇತ್ತೀಚೆಗೆ ಗ್ಯಾಸ್ ಸಪ್ಲೈ ಶುರು ಮಾಡಿದ್ದು. ಕಾಡು ಹೆಂಗ್ ಬೆಳ್ಕೊಂಡ್ಬಿಟ್ಟಿದೆ ಅಂದ್ರೆ, ಆ ಕಾಡು ಕಡಿಯೋರು ನಿಂತೋಗ್ಬಿಟ್ರು ಹಳ್ಳಿಗಳಲ್ಲಿ ಗ್ಯಾಸ್ ಸಪ್ಲೈ ಆಗಿ. ಕಾಡು ಲಾಸ್ಟ್ 100 ವರ್ಷದಲ್ಲಿ ಇರ್ಲಿಲ್ಲ ಅಷ್ಟು ಬೃಹದಾಕಾರವಾಗಿ ಬೆಳ್ಕೊಂಡಿದೆ, ಹಚ್ಚ ಹಸಿರಾಗಿದೆ. ಯಾವನ ನೀನು? ಬೆಂಗಳೂರಲ್ಲಿರೋದಿರಣ್ ಅಂತ. ಇವಾಗ ನೋಡು, ಒಂದ್ ಹೇಳ್ತೀನಿ, ನಿನ್ನಗ್ ದಾರಿ ಸಿಕ್ಕದೆ ಪ್ರಾಣಿಗೆ, ಹೆಲ್ಪ್ ಮಾಡು, ಹುಡ್ಕೊಂಡೋಗಿ ಹೆಲ್ಪ್ ಮಾಡ್ಬೇಡ. ನೀನು ನಡ್ಕೊಂಡೋಗ್ತಾರೆ, ನಿನ್ ಕಣ್ಣಿಗೆ ಕಂಡು ಮರನ ಕಾಪಾಡು. ವಾರಕ್ಕೆ 1 ಗಂಟೆ ಪರಿಸರಕ್ಕೆ ಕೊಡು ಸಾಕು. ನಿನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡು. ಲಂಚ ತಗೊಳ್ಳೋದಂತೆ ಕೋಟ್ಯಾಂತರ ರೂಪಾಯಿ, 100 ರೂಪಾಯಿ ದಾನ ಮಾಡ್ಬಿಡುದು. ಜೂಜ್ ಆಡಿಸ್ಬಿಡೋದಂತೆ ಕೋಟ್ಯಾಂತರ ರೂಪಾಯಿ, ಇಲ್ಲಿ 300 ಸಿಲಿಂಡರ್ ಕೊಟ್ಬಿಡುದು. ಓ ನನಗ್ ರಿಗ್ರೆಟ್ ಇಲ್ಲ ಅಂತ ಹೇಳುದು. ಹೇಯ್, ಇವೆಲ್ಲ ನಿನ್ ಸೇವೆಗಳು ತೋರಿಸ್ಬಿಟ್ಟು ನೀನ್ ಇಲ್ಲಿ ಆಟಗಳು ಆಡ್ಬಿಡ್ತೀಯ. ಫಸ್ಟ್ ಆಗಿರೋ ಆತ್ಮಹತ್ಯೆಗಳಿಗೆ ಉತ್ತರ ಹೇಳ. ಮಾನ ನಷ್ಟ ಮೊಕದ್ದಮೆ ಪ್ರಾಣ ನಷ್ಟನೇ ಆಗಿದ್ರೆ ಮಾನ ನಷ್ಟ ಎಲ್ಲಿಂದ ಬಂತ ನಿನ್ಗೆ? ಅಲ್ಲಿ ಪ್ರಾಣ ನಷ್ಟ ಆಗಿದೆ. ನಾ ಭಗವಂತನಿಗೆ ಉತ್ತರ ಹೇಳ್ಬೇಕು. ಅಹೋರಾತ್ರ ಎಲ್ಲದಕ್ಕೂ ಸಿದ್ಧನಾಗೆ ಇಷ್ಟು ಹೋರಾಟಕ್ಕಿಳಿದ, ಎಲ್ಲದಕ್ಕೂ ಸಿದ್ಧ. ಭಗವಂತ ಬೇಕಾದಷ್ಟು ಸುಖ ತೋರಿಸ್ಬಿಟ್ರು, ಇಳಿಯೋ ಫೀಲ್ಡ್ ಗೆ ಅಂದ್ರು. ಹೇಳ್ತಾ ಇದ್ದೇನೆ, ಏನು ನಾನು ಹೋರಾಡ್ತಾ ಇರೋದು? ಕೆಟ್ಟದಕ್ಕ ಒಳ್ಳೇದಕ್ಕೆ. ವರದಕ್ಷಿಣೆ ಲೀಗಲ್ ಮಾಡಿ ಇಟ್ಕೊಂಡಿದ್ರು. ವರದಕ್ಷಿಣೆ ಇಲ್ಲೀಗಲ್ ಆಯ್ತು, ಲೀಗಲ್ ಅಂತ ಹೇಳಿ ಆಟಗಳಾಡ್ತೀರಾ ನೀವು? ಸತಿ ಸಹಗಮನ ಪತ್ತಿ ಲೀಗಲ್ ಮಾಡಿ ಇಟ್ಕೊಂಡಿದ್ರು ಬ್ರಹ್ಮ ಸಮಾಜದ ರಾಜಾರಾಮ್ ಮೋಹನ್ ರಾಯ್. ಅವತ್ತು ಬ್ರಿಟಿಷ್ ಕಾಲದಲ್ಲಿ, ಇವಾಗೆಲ್ಲ ಬ್ರಿಟಿಷ್ ಕಾಲದಲ್ಲೇ ಹೋರಾಟಕ್ಕೆ ಇಳಿದೇ ಇದ್ರೆ ಇವತ್ತು ಮನೆ ಮನೆಗೂ ಹೆಣ್ಮಕ್ಳನ್ನ ಚಿತೆಗೆ ಹತ್ತಿಸ್ತಾ ಇದ್ರು, ರಾಜರೆಲ್ಲ ಎಳ್ಕೊಂಡೋಗಿ ಚಿತೆಗೆ ಹಾಕ್ತಿದ್ರು. ನಮ್ಮಲ್ಲಿ ಕಾಣ್ತಾ ಇರೋ ಸತಿ ಕಲ್ಲು, ಮಹಾಸತಿ ಕಲ್ಲು ಅಂತಿದ್ಯಲ್ಲ, ಅದೆಲ್ಲ ಅವರಷ್ಟಕ್ಕೆ ಅವರೇ ಹೋಗಿ ಚಿತೆಯಲ್ಲಿ ಕೂತ್ಕೊಂಡಿರೋರ್ ಕಲ್ಲುಗಳು. ಕೆಲವ್ರನ್ನೆಲ್ಲ ಎಳ್ಕೊಂಡೋಗಿ ಹಾಕ್ತಿದ್ರು, ಅವ್ರಿಗೇನ್ ಕಲ್ಲು ಹಾಕಿಲ್ಲ. ಇದು ಇದು ಈ ಕ್ರೌರ್ಯ ನಡೆದಿದೆ ನಮ್ಮ ದೇಶದಲ್ಲಿ. ಏನಕ್ಕೋ ಫೋನ್ ಮಾಡ್ತೀರಿ ನನ್ ಪ್ರಾಣ? ಏ ವಿಡಿಯೋಗಳು ಮಾಡಕ್ ಬಿಟ್ರು, ಒಂದು ವಿಡಿಯೋ ಮಾಡಕ್ ಬಿಟ್ಟಿಲ್ಲ ನೀವು, ಬರೀ ಫೋನುಗಳೇ ಆಗೋಯ್ತು. ಖಂಡಿತ ಮುಂದೆ ಹೇಳ್ದಂಗೆ ಮಾಡ್ತೀವಿ ಯಾರು. ನಿನ್ನ ಕೆಲಸ ನೀನ್ ಕರೆಕ್ಟ್ ಆಗಿ ಮಾಡಿ, ನೀವು ವಾಟ್ಸ್ಆಪ್ ಗ್ರೂಪ್ ಗಳು ಮಾಡ್ಕೊಳ್ಳಿ. ನಾನ್ ಹಿಂಗ್ ಮರ ಕಾಪಾಡ್ಬೇಕು ಅಂತೀನಿ, ಯಾರ್ಯಾರು ಬರ್ತಾರೋ ಬನ್ನಿ, ಗಿಡ ಕಾಪಾಡ್ಬೇಕು ಅಂತೀನಿ. ಹಕ್ಕಿ ಏನಾದ್ರೂ ಹಕ್ಕಿ ಗಾಳಿಪಟದ ದಾರ ಅಸ್ತಿಕ್ ಹಾಕೊಂಡ್ರೆ ಅದು ಮಾನವನಿಂದ ಆದ ಅನಾಹುತ. ಆ ಹಕ್ಕಿನ ಕಾಪಾಡಿ, ಖಂಡಿತ ಆಗ ಮಾಡಿ. ಹುಡ್ಕೊಂಡೋಗಿ ಹಕ್ಕಿಗಳಿಗೆಲ್ಲ ನೀವು ಇದು ಮಾಡ್ತೀರಾ, ಇರೋ ಶೈಲಿನ ಹಾಳು ಮಾಡ್ತೀರಾ. ಮೊನ್ನೆ ಯಾರೋ ನವಿಲ್ ಮೊಟ್ಟೆ ಕಾಣಿಸ್ತಿದ್ರೆ ಅದಕ್ಕೆ ಹೋಗಿ ಆಹಾರ ಹಾಕೋಣ ಅಂತ ಅಂದ್ರು. ನಾನು ಹೇಳಿದೆ ಅದಕ್ಕೆ ಹೋಗಿ, ಆ ನವಿಲಷ್ಟು ಸ್ವಾಭಿಮಾನಿ ಪಕ್ಷಿ ಬೇರೆ ಇಲ್ಲ. ಆ ನವಿಲು ತನ್ನ ಆಹಾರವನ್ನ ತಾನೇ ಸಂಪಾದಿಸ್ಬೇಕು ಅನ್ನತ್ತೆ. ನೀವೇನ ಝೂಲ್ ಇಟ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಪಕ್ಷಿ ಅದು. ತನ್ನ ಆಹಾರ ತಾನೇ ಸಂಪಾದಿಸ್ಬೇಕು, ತನ್ನ ಮರಿಗಳನ್ನ ಸಾಕ್ಬೇಕು ಅನ್ಕೊಳತ್ತೆ. ನೀವ್ ಅನ್ನ ಅದಕ್ಕೆಲ್ಲ ಕಾಳು ಗೀಳು ಹಾಕಿದ್ರೆ ಅದು ತಿನ್ನತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಕಾಳು ತಿನ್ನೋಕ್ ಬಂದ ಬೇರೆ ಜೀವ ಜಂತುಗಳು ಆ ಮೊಟ್ಟೆನ ಹಾಳು ಮಾಡ್ಬಿಡುತ್ತೆ. ಪ್ರಕೃತಿನ ಹಾಳು ಮಾಡ್ಬಿಡಿ, ಕಾಡಲ್ಲಿ ನಿಮ್ ಇಂಟರ್ಫಿಯರೆನ್ಸ್ ಬೇಡ. ನಿಮ್ಮ ನೀವು ಕಾಡು ಬೆಳೆಯಕ್ ಬಿಡಿ ಅದಷ್ಟಕ್ಕದೆ. ಖಂಡಿತ ಖಂಡಿತ. ಇವಾಗೇನಪ್ಪ, ಇವಾಗೇನು, ಇವಾಗ ಹೇಳು ಇನ್ನೇನು ನಿಂದು ಸೇವ ಅಷ್ಟೇ ಅಲ್ವಾ ಆಯ್ತಾ? ಮುಗಿತಾ? ಇನ್ನೊಂದು, ನನಗೆ ಇಬ್ರು ಮಕ್ಕಳಿದ್ದಾರೆ ನೋಡ, ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ ಪರ್ಸನಲ್. ಬರ್ಲಿ ಆರತ್ರ ನಾನು ಹೇಳೋದು, 10 ಜನಕ್ಕೆ ಒಳ್ಳೇದಾಗುತ್ತದ್ರೆ ಖಂಡಿತ ಅವ್ರು ಬರ್ಲಿ. ಹ್ಮ್, ಏನ್ ಇವಾಗ ಹೇಳು? ನಮ್ಗೆ ಇಬ್ರು ಮಕ್ಕಳಿದ್ದಾರೆ, ಒಂದು ಹೆಣ್ಮಗು ಯಶಸ್ವಿನಿ ಅಂತ, ಸೆಕೆಂಡ್ ಇಯರ್ BCOM ಓದ್ತಾ ಇದಾರೆ. ಒಬ್ಬ ಮಗ ಒಳ್ಳೆ ಹೈಸ್ಕೂಲ್ ಹುಡುಗ ಇದ್ದಂಗಿತ್ತಲ್ಲ ವಯಸ್ಸು. ನನ್ಗೆ ಒಂದೂವರೆ ಕತ್ತೆ ಅಷ್ಟು ವಯಸ್ಸಾಗಿದೆ ಅವ್ರ ಹತ್ರ.
ಹೌದನಾ? ಹೌದು ಅವ್ರ ಓಕೆ ಹೇಳಿ. ಮಗ ಬಂದು ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಅವ್ರ ಹತ್ರ. ನಾ ಏನ್ ಇವಾಗ ಅವ್ರ ಭವಿಷ್ಯ ಅವ್ರು ಹೇಗೆ ಮುಂದೆ ಯಾವ ರೀತಿ ಏನು ಅಂತ. ನೀನೇನೋ ವಿಡಿಯೋ ನೋಡಿದ್ಯಾ? ಏ ವರ್ತಮಾನ ಬದುಕಿದ್ರೆ ಸಾಕಾಗಿದೆ, ಏನೋ ಭವಿಷ್ಯ ಅಸಹ್ಯವಾಗಿ, ಭವಿಷ್ಯ ಭವಿಷ್ಯ ಅನ್ಕೊಂಡು ಏನೋ ನೀನು ಅಸಹ್ಯವಾಗಿ. ನಾನ್ ಹೇಳೋದು ನಮ್ಮಾಗಿ ನಾ ಸ್ವಾರ್ಥಿಯಾಗಿ ಬದುಕೊಂದು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ನಿನ್ ಪ್ರಶ್ನೆಗೆ ಉತ್ತರ ಹೇಳು. ನೀನು ಪ್ರಾಮಾಣಿಕವಾಗಿ ಬದುಕಿದ್ಯಾ? ನಾನು ನಂದು ಅನ್ನೋದೇ ಆಗ್ಬಿಟ್ಟಿದೆ ಅವ್ರ ಹತ್ರ. ಏಯ್ ನನ್ಗೆ ನೀನು ಅಲ್ಲ ಯಾವುದೇ ತಪ್ಪು ಮಾಡದೆ ಮಕ್ಕಳಿಗೆ ಅನ್ನ ಹಾಕಿದ್ಯನೋ? ಇಲ್ಲ ಮಾಡಿದ್ದೀನಿ, ತಪ್ಪು ಮಾಡಿದ್ದೀನಿ ಅವ್ರ ಹತ್ರ. ಅಷ್ಟೇ, ತಪ್ಪು ಮಾಡಿದ್ರೆ ಏನ್ ಮಾಡ್ತಾರೆ ದೇವರು? ಏನ್ ತಪ್ಪು ಮಾಡಿದ್ಯಾ? 4 ಕಾಸು ಎಕ್ಸ್ಟ್ರಾ ಸಂಪಾದನೆ ಮಾಡಿದ್ಯಲ್ಲ, ಅವಾಗ ದೇವರು ಹೇಳ್ತಾರೆ, ನೋಡಪ್ಪ 4 ಕಾಸು ನಿನ್ ಮಗ ಸಂಪಾದನೆ ಮಾಡ್ತಿದ್ದ, ಅವನ್ ಸಂಪಾದನೆ ನೀನೇ ಮಾಡಿದ್ಯಾ, ಅದಕ್ಕೆ ಅವನಿಗೆ ಸ್ವಲ್ಪ ದಿನ ಕೆಲಸ ಕೊಡಲ್ಲ ಅಂತಾರೆ. ಸಿಂಪಲ್ ಆ ದೇವರ ಕಾನ್ಸೆಪ್ಟ್. ನೀನು 4 ಕಾಸು ನಿಂದ ಮಾತ್ರ ಸಂಪಾದನೆ ಮಾಡ್ಕೊಂಡಿದ್ದು, ಎಕ್ಸ್ಟ್ರಾ ಮಾಡದೇ ಇದ್ರೆ ನಿನ್ ಮಗನಿಗೆ ಬೇಗ ಕೆಲಸ ಸಿಗುತ್ತೆ. ಸಿಂಪಲ್ ನೀನು ನೀನು ದುಡಿದು ಬಿಟ್ಟಿದ್ಯಲ್ಲ. ದೇವ್ರು ಎಲ್ಲಾರ್ಗು ಒಂದೇ, ಎಲ್ಲಾರನು ಪ್ರೀತಿ ಮಾಡ್ತಾರೆ, ಒಳ್ಳೆಯವ್ರನ್ನ ಪ್ರೀತಿ ಮಾಡ್ತಾರೆ, ಕೆಟ್ಟವ್ರನ್ನ. ಕೆಟ್ಟವ್ರನ್ನ ಏನಂತಾರೆ ನೋಡಪ್ಪ, ನಿನ್ ಮಗಂದು ದುಡಿದು ಬಿಟ್ಟಿದ್ಯಾ, ಮಗಳದು ದುಡಿದು ಬಿಟ್ಟಿದ್ಯಾ, ನೀನ್ ಮೊದ್ಲೇ ದುಡಿದು ಇಟ್ಕೊಂಡಿದ್ಯಲ್ಲಪ್ಪ, ಅಷ್ಟು ದಿನ ಅವ್ರಿಗೆ ಕೆಲಸ ಬೇಡ, ಇರೋದ್ರಲ್ಲಿ ನೀವೆಲ್ಲ ಬದುಕಿ ಅಂತ ಹೇಳ್ತಾರೆ ಅಷ್ಟೇ. ಸಿಂಪಲ್. ಹೌದ, ಬೇಜಾರು ಮಾಡ್ಕೋಬೇಡ, ಸುಖವಾಗಿರೋ ನೋಡೋ. ಯಾರಿಗೂ ಅನ್ಯಾಯ ಮಾಡಲ್ಲ ದೇವರು, ಮಾತ್ರ ಕತ್ತೆಗೂ ಅನ್ಯಾಯ ಮಾಡಲ್ಲ, ಕುದುರೆಗೂ ಅನ್ಯಾಯ ಮಾಡಲ್ಲ. ಹೌದ, ಈಗ ಮಗಳು ಮದ್ವೆ ಮಾಡ್ಬೇಕು ಅಂತಿದ್ದೀನಿ ಅವ್ರ ಹತ್ರ. ಮಾಡು ಆ ಬಂಗಾರ, ಒಳ್ಳೆ ಹುಡುಗ ನೀನ್ ಅನ್ಕೊಂಡ್ರೆ ಆಗುದಿಲ್ಲ, ಅದಾದ್ರೆ ಆಗೋದು. ಏಯ್ ಜಗತ್ತು ಚೇಂಜ್ ಆಗ್ಬೇಕು. ಬಸವಣ್ಣವರು, ರಾಮಾನುಜರು ಯಾವಾಗ್ಲೂ ಜಾತಿ ಮತ ಇಲ್ಲ ಅಂತ ಹೇಳಿ ಎಲ್ಲಾ ಜಾತಿಗಳಲ್ಲೂ ಒಂದು ಮಾಡಿದ್ರು. ಅಂತದ್ದು ನಿನಗೆ ಧೈರ್ಯ ಇದೆಯಾ? ಮಗು ಯಾರನ್ನ ಇಷ್ಟಪಟ್ರೆ ಅವ್ರಿಗೆ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಕ್ ಧೈರ್ಯ ಇದೆಯಾ? ಖಂಡಿತ ಇಲ್ಲ. ಮತ್ತೆ ನಿನ್ ರಕ್ತ ಯೆಲ್ಲೋ ಕಲರ್ ನೋಡು, ನಮ್ದೆಲ್ಲ ಗ್ರೀನ್ ಕಲರ್ ಅಲ್ಲ, ವೈಟ್ ರೆಡ್ ನಮ್ದು, ನಿಂದ ಎಲ್ಲೋ ಕಲರ್. ನೀನ್ ಎಲ್ಲೋ ಕಲರ್ ರಕ್ತ ಇರೋ ಹುಡುಗನ್ನೇ ಹುಡುಕು. ಓಕೆ, ಈ ವರ್ಷ ಮಾಡ್ಬೋದಾ? ನೆಕ್ಸ್ಟ್ ಬರೋ ವರ್ಷ ನೋಡು. ಅದೇ ಮಾತಾಡ್ತೀಯ, ನಿಮ್ಮಂತ ಅವ್ರನ್ನ ಏನೋ ಪರಿವರ್ತನೆ ಮಾಡಕ್ಕಾಗತ್ತೆ? ಥೂ ಹೋಗ್ರ ಹೇಳಿ ಯಾರ ಹತ್ರ, ಈ ವರ್ಷ ಮಾಡೋಣ, ನೆಕ್ಸ್ಟ್ ಯಾವಾಗಾದ್ರೂ ಮಾಡ್ರಪ್ಪ. ಏನ್ ಮಾಡುದು ಇವಾಗ, ನಿಮ್ ಇಷ್ಟ ಬಂದಾಗ ಮಾಡ್ರಿ. ಈ ವರ್ಷ ಕರೋನಾ ಇಂದ ಕಡಿಮೆ ಖರ್ಚಲ್ಲಿ ಮದ್ವೆ ಆಗೋಗುತ್ತೆ, ಮುಂದಿನ ವರ್ಷ ಆದ್ರೆ ಜಾಸ್ತಿ ಖರ್ಚಾಗತ್ತೆ. ಓಕೆ ಓಕೆ, ಇಡ್ಲಾ? ಏನಮ್ಮ ನಮಸ್ಕಾರ. ಅಣ್ಣ ಏನಮ್ಮ ನಮಸ್ಕಾರ. ಎಲ್ಲೋ ಕಲರ್ ರಕ್ತನ ನಿಂದು ಕೂಡ? ನಿಂದು ಆರೆಂಜ್ ಕಲರ್ ಇರಬೇಕು ಬಿಡು ಸ್ವಲ್ಪ. ಅಲ್ಲ, ಸೀಮೆಯಲ್ಲಿ ಏನ್ ರಕ್ತ ಇದೆಯೋ ಆ ರಕ್ತನೇ ನನ್ನ ಮೈಯಲ್ಲಿ ಇರೋದು. ಮತ್ತೇನಕ್ಕೋ ಜಾತಿ ಬೇತ ಮಗ? ಯಾಕೋ ಜಾತಿ ಬೇತ? ಹೌದಣ್ಣ, ಮುಂದಾಗ ಬಾಳ್ರು. ನಮ್ ಪೂರ್ವಜರದ್ದು ಯಾವ ಜಾತಿ ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಾ? ರಾಮಾನುಜರ ಕಾಲದಲ್ಲೇ ನಾವೆಲ್ಲ ಮಿಶ್ರವಾಗ್ಬಿಟ್ವಿ, ಜಾತಿ ಮತಗಳನ್ನ ಬಿಟ್ಟು ಒಂದಾದ್ವಿ. ಅದಾದ 200 ವರ್ಷಕ್ಕೆ ಬಸವಣ್ಣ ಅವ್ರ ಕಾಲದಲ್ಲೇ ಜಾತಿ ಮತಗಳನ್ನ ಬಿಟ್ಟು ಒಂದಾದ್ವಿ. ಯಾವಾಗ ಯಾವ ಜಾತಿ ನಾವ್ ಮೂಲ ಯಾವ್ದು ಅಂತ ಗೊತ್ತಿಲ್ಲ. ಜಾತಿ ಮತಗಳಿಂದ ನಮ್ ದೇಶ ಇವತ್ತು ಹಾಳಾಗ್ತಾ ಇದೆ. ನಮ್ ಜಾತಿ ಸಿಎಂ, ನಿಮ್ ಜಾತಿ ಡೆಪ್ಯೂಟಿ ಸಿಎಂ, ನಮ್ ಜಾತಿ ಐಎಎಸ್, ನಿಮ್ ಜಾತಿ ಐಪಿಎಸ್, ಇದೇ ಆಗೋಗಿದೆ. ಎಲ್ಲರೂ ಸೇರಿ ಒಂದು ಜಾತಿನ ತುಳಿದಾಕ್ಬಿಟ್ರಿ. ಪ್ರಾಣಿಗಳಿಗಿಂತ ಹೀನವಾಗಿ ನೋಡಿದ್ರಿ 2000 ವರ್ಷ. ಅದ್ರ ಪರಿಣಾಮ ಅವ್ರು ಎಷ್ಟು ಕಷ್ಟ ಅನುಭವಿಸಿದ್ದಾರೆ. ಮನುಷ್ಯ ಮನುಷ್ಯನ ತರ ಬದುಕಿದ್ರೆ ಹಿಂಗಾಗ್ತಿತ್ತಾ? ಇಲ್ಲ, ಆಗ್ತಿಲ್ಲ. ಈಗಲೂ ನೀವು ಬದಲಾವಣೆ ಆಗಿಲ್ಲ. ಅವ್ರ ಹತ್ರ ಟೈಮ್ ಪಾಸ್ಗೆ ನಾನು ಅವ್ರ ಹತ್ರ ಎಷ್ಟು ಜಾತಿ ಮತ ಬಿಟ್ಟು ಹೋಗ್ಬೇಕು ಅಂತ ಅನ್ಕೋತೀನಿ, ಅಷ್ಟು ಜಾತಿಗೆ ಎಳಿತಾ ಇದೀರಾ ನೀವು? ನನ್ನ ಹತ್ರ ಬಂದು ಇಷ್ಟು ಧೈರ್ಯವಾದ ಕ್ವಶನ್ಸ್ ಕೇಳ್ತೀರಾ ನೀವು? ಹುಟ್ಟಿಸಿದ ದೇವರು ಮದುವೆ ಮಾಡದೇ ಇರ್ತಾರ? ಮಕ್ಕಳು ಕೊಡದೇ ಇರ್ತಾರ? ಎಲ್ಲ ಒಳ್ಳೇದಾಗತ್ತೆ. ಇಷ್ಟೆಲ್ಲ ಬೈದ್ರು ನೀವು ಅಲ್ಲೋ ಅಲ್ಲೋ ಅಂತ ಮಾತಾಡ್ತಿರ್ಲೋ, ಯಾಕೋ ನನ್ನ ಬಿಟ್ಬಿಟ್ರು. ಯಾರಮ್ಮ ನೀನು? ಶಿವಪ್ಪ ಅಂತೀಯ ನೀನು? ಏ ಇವನು ನಾರ್ಮಲ್ ಮನುಷ್ಯ ಕಣ, ಇವನು ನಿಮ್ ತರನೇ. ಧರ್ಮ ಪತ್ನಿ ನನ್ನ ಹೆಸರು ಪೂರ್ಣಿಮಾ ಅಂತ ಅಣ್ಣ. ನಮ್ಮ ಮನೆಯವರ ಹೆಸರು ಕಿರಣ್, ಮಗಳ ಹೆಸರು ಯಶಸ್ವಿನಿ, ಮಗನ ಹೆಸರು. ಗೊತ್ತು ಗೊತ್ತು, ಒಳ್ಳೆ ಮನೆ ಅದು. ನಿನ್ ಮಕ್ಳು ಎಷ್ಟು ಒಳ್ಳೆಯವ್ರು ಗೊತ್ತಾ? ಈ ಸಮಾಜಕ್ಕೆ ಎದುರು ಎದುರು ಬದುಕೋದು ಬಿಟ್ಬಿಟ್ರು.
ಎಷ್ಟು ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ ದೇವರು, ಸಮಾಜಕ್ಕೆ ಹೆದರಿ ಬದುಕೋದ್ ಬಿಟ್ಬಿಟ್ರು. ಆ ಮಗು ಒಂದ್ ಮಾತ್ ಕೇಳ್ರು, ಅಮ್ಮ ನಿನಗೆ ಮದುವೆ ಮಾಡ್ತೀನಿ ಒಪ್ಪಿಗೆನಾ ಅಂತ. ಏನೋ ಕೋಣನ್ ಬನಿ ಕೊಟ್ಟಂಗೆ ಕೇಳದೆ ಗುರಿನ ಬಲಿ ಕೊಟ್ಟಂಗೆ. ಓದೋದು ಇರ್ಲಿ, ಎಲ್ಲ ಹೇಳಿ, ಒಳ್ಳೆ ಹುಡುಗನ್ನ ಇಷ್ಟವಾದ ಹುಡುಗನ್ನ ತೋರಿಸ್ತೀವಿ, ಒಪ್ಪಿದ್ರೆ ಮಾಡ್ತೀವಿ. ಅಟ್ಲೀಸ್ಟ್ ಈ ಮಾತಾದ್ರೂ ಹೇಳ್ರು, ನೀನು ಹುಡುಗನ್ನ ಒಂದ್ ತಿಂಗಳು ಮಾತಾಡು, ಒಪ್ಪಿದ್ರೆ ಮಾಡ್ತೀವಿ ಇಲ್ಲ ಅಂತ. ಓಕೆ, ನಿಮ್ದು ಹಾಡು ನಂಗೆ ತುಂಬಾ ಹುಚ್ಚಿ ಹಿಡ್ಬಿಟ್ಟಿದೆ. ಯಾವ ಹಾಡು? ತುಂಬಾ ತುಂಬಾ ನಂಗೆ ಅದೇನು ಮನುಷ್ಯ ಜೀವನ ಹೆಂಗ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಮನುಷ್ಯ ಯಾರು ತಿಳ್ಕೊಂಡ್ಬಿಟ್ರೆ ಎಲ್ಲೋ ಬೆಳೆದು ಬಿಡ್ತಾನೆ. ಹೇಳು ಹಾಡು. ಸಿದ್ದಂಗಿದ್ರೆ ಹಿಟ್ಟಂಗಿದ್ರೆ ಹಿಟ್ಟಂಗಿದ್ರೆ ಬುದ್ಧಂಗ ನಂತಪ್ಪ ಏನೇ ಬರ್ಲಿ ಏನೇ ಹೋಗ್ಲಿ ದುಃಖ ಬರ್ತೈತಂತಪ್ಪ ಯಾವಾಗಿನ್ನ ಮಧ್ಯಾಹ್ನ ನಂಗೆ ಫೋನ್ ಟ್ರೈ ಮಾಡ್ತಾ ಇದೀವಿ, ಅದೇನೋ ಶಿವಪ್ಪನ್ ಜಯನೇ ಬರ್ಲಿ ಏನೇ ಹೋಗ್ಲಿ ಅಂತಲ್ಲ, ಏನ್ ಬೇಕಂದ್ರು ಏನ್ ಬೇಡ ಅಂದ್ರು ಅಂತ. ಅಂದ್ರೆ ನೀನ್ ಏನ್ ಬೇಕು ಅಂದ್ರು ದುಃಖ ಬರುತ್ತೆ. ಅಮ್ಮ ನನಗೆ ಟೀ ಬೇಡ ಕಾಫಿ ಕೊಡು ಅಂದ್ರು ನಿನ್ ಕೋಪ ಬರುತ್ತೆ, ದುಃಖ ಆಗಿ. ಅದೇ ನನಗೆ ನೀನ್ ಕೊಟ್ಟ ಕಾಫಿನ ಕುಡಿದೆ ಇದ್ರು ಬೇಡ ಅಂದ್ರು ಕೋಪ ಬರುತ್ತೆ. ಕೋಪ ಬರುತ್ತೆ. ಈಗ ಏನ್ ಬೇಕು ಬೇಡ ಅನ್ಬೇಡ, ಬಂದದ್ದು ಸ್ವೀಕರಿಸು ಅಂತ, ತಟ್ಟೆಯಲ್ಲಿ ಬಿದ್ದದ್ದು ತಿನ್ನು ಅಂತ. ಗೊತ್ತಾಯ್ತಾ? ಅಣ್ಣ ಇವಾಗ ಹಡೆ ಬರ ಅಂತ ಅಂತಾರಲ್ಲ, ಇವಾಗ ಹೇಳು ನಿಮ್ ರಕ್ತ ಯಾವ ಬಣ್ಣ ಹೇಳು? ನಿಮ್ ಮೈಯಲ್ಲಿ ಏನ್ ಹರಿತಾ ಇತ್ತು ಬ್ಲಡ್? ಅರೆ ಅದೇ ಕಲರ್ ನನ್ ಬ್ಲಡ್ ಅಲ್ವಾ? ಮತ್ತೆ ಯಾವ್ದು ಬೇರೆ ಜಾತಿ ಯಾವ ಬಣ್ಣ ಇರುತ್ತೆ? ಯಾವ ಜಾತಿನು ಇರಲ್ಲ, ಎಲ್ಲಾ ಜಾತಿನು ಒಂದೇ. ಏನೋ ಹೇಳ್ದ ಅವ್ರು ಗೊತ್ತಾಗಿಲ್ಲ, ಹೇಳ್ಬಿಟ್ಟಿದ್ದಾರೆ. ತಪ್ಪಾಯ್ತು ಅಂತ ಹೇಳಕ್ ಹೇಳು. ಹಾ ಹೇಳ್ತೀನಿ ಅಣ್ಣ. ಹೇಳಿ ಇವಾಗ. ಅಲ್ಲಿದ್ದಾರೆ ಅವರು ಬಿರಿಯಾನಿ. ದೇವ್ರ ಗಣಪತಿ ಮುಂದೆ ದಿನಕ್ಕೆ ಮೂರ್ ಬೈಟೆ ಕುಡಿಯಕ್ ಹೇಳು, ಶಕ್ತಿನೂ ಬರುತ್ತೆ ತಪ್ಪು ಆಗತ್ತೆ. ಓಕೆ ಇಡ್ಲ. ಅದೇ ನಮ್ ನಿತ್ತಿನ ಮಗಂದ್ ಒಂದ್ ಸ್ವಲ್ಪ ಕೇಳ್ಬೇಕಾಗಿತ್ತ. ಏಯ್ ಇಡಮ್ಮ, ಒಳ್ಳೇದಾಗತ್ತೆ.